I am using this since past 1 year, and I found it tumba nutritive plus very, very healthy. And for my children also, I am using this, and I found it very good. Kolara, Kolara Kshetra, Siddaramaiah entry in the Rangeride, CMR Srinath, Harobre clarity, Didu, Uldor clarity, Igluilla, Siddaramaiah. ಹೈ ಕಮಾಂಡ್ ಒಪ್ಪಿದರೆ ಒಪ್ಪಿದರೆ ಹೈ ಕಮಾಂಡ್ ಹೇಳಿದರೆ ಅಂತೇಳರು. ಬಟ್ ಅವ್ರಿಗೆ ನಾನು ನಿಲ್ತೀನಿ ಅಂತ ಬಂದ್ ಕಾರ್ಯಕ್ರಮ ಮಾಡಾಗಿದೆ. ಬಿಜೆಪಿಯಿಂದ ವರ್ತೂರ್ ಪ್ರಕಾಶ್ ಮತ್ತೆ ಓಂ ಶಕ್ತಿ ಚಲಪತಿ ಹೆಸರು. ಬಟ್ ಈಗಾಗಲೇ ವರ್ತೂರ್ ಪ್ರಕಾಶ್ ಬಹುತೇಕ ಕ್ಲಾರಿಟಿ ಕ್ಲಾರಿಟಿ ಯಾಕೆ ಅಂದ್ರೆ ವರ್ತೂರ್ ಪ್ರಕಾಶ್ 2 ಬಾರಿ ಇಂಡಿಪೆಂಡೆಂಟ್ ಎಂಎಲ್ಎ ಆದವರು. ಅವ್ರು ಓಂ ಶಕ್ತಿ ಚಲಪತಿ ನಾನು ಪಾರ್ಟಿಯಿಂದ ನಿಂತು 12,000 ಓಟ್ ತಗೊಂಡಿದ್ದೀನಿ ಅಂತ ಅಂತಾರೆ. ಆದ್ರೆ ಓಂ ಶಕ್ತಿ ಚಲಪತಿನ ವರ್ತೂರ್ ಪ್ರಕಾಶ್ ತೂಕನ ಅಂದಾಗ ವರ್ತೂರ್ ಪ್ರಕಾಶ್ ತೂಕ್ತಾರೆ ಜಾಸ್ತಿ. ಹಾಗಾಗಿ ವರ್ತೂರ್ ಪ್ರಕಾಶ್ ಪರವಾಗಿ ಮಿನಿಸ್ಟರ್ಗಳು ಎಂಎಲ್ಎಗಳು ಎಂ ಪಿಗಳೆಲ್ಲ ಓಡಾಡ್ತಾರೆ ವರ್ತೂರ್ ಪ್ರಕಾಶ್ ವರ್ತೂರ್ ಪ್ರಕಾಶ್ ಅಂತ. ಸೊ ಹಾಗಾಗಿ ಬಿಜೆಪಿಯಿಂದ ಮುನ್ನಡೆಯನ್ನ ವರ್ತೂರ್ ಪ್ರಕಾಶ್ ಕಾಯ್ದುಕೊಂಡಿದ್ದಾರೆ ಕ್ಯಾಂಡಿಡೇಟ್ ಆಗಿ ಕ್ಯಾಂಡಿಡೇಟ್ ಆಗಿ. ಅಂಡ್ ಸಿದ್ದರಾಮಯ್ಯ ಈಗಾಗಲೇ ಬಂದು ನಾನು ಹೈಕಮಾಂಡ್ ಈಗ ಸಿದ್ದರಾಮಯ್ಯ ಟಿಕೆಟ್ ಕೊಡಲ್ಲ ಅಂತ ಹೇಳ್ತಾರೆ ಅಲ್ಲ ಹೈಕಮಾಂಡ್ ಯಾಕೆ ಸಿದ್ದರಾಮಯ್ಯನ ಹೈಕಮಾಂಡ್ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಹೈಕಮಾಂಡ್ ಅಲ್ವಾ. ಸೊ ಹಾಗಾಗಿ ಸಿದ್ದರಾಮಯ್ಯ ಅಂತಾನೆ ಅಂದುಕೊಳ್ಳೋಣ. ಯಾಕಂದ್ರೆ ಅವರೇ ಬಂದು ಹೇಳೋರಲ್ಲ ಹೌದು ಟಿಕೆಟ್ ಅವರೇ ಕೇಳಿದ್ಮೇಲೆ ಟಿಕೆಟ್ ಕೊಡಲ್ಲ ಅಂತ ಏನು ಅನ್ನೋಲ್ಲ ಕೊಡ್ತಾರೆ. ಸಿದ್ದರಾಮಯ್ಯನವರಿಗೆ ಟಫ್ ಐತೆ ಹೋಗಬೇಡಿ ಅಂತ ಡಿ ಕೆ ಸಲಹೆ ಕೊಡ್ತಾರಾ? ಮುಂದೆ ಹೇಳ್ತಿದ್ದೀನಿ ಆಯ್ತಾ, ಡಿ ಕೆ ಶಿವಕುಮಾರ್ ಸೇರಿದಂತೆ ಮಗ ಇದ್ದಾರೆ ಯತೀಂದ್ರ. ಬೇಡಪ್ಪ ಅಜ್ಜಿ, ಸಾಕ ಡೌಟ್ ಹೊಡಿತಿದೆ. ಸೋಸಕ್ ತುಂಬಾ ಜನ ಟ್ರೈ ಮಾಡ್ತಿದ್ದಾರೆ, ನೀ ಬಂದ್ಬಿಡಿ ಇಲ್ಲಿಗೆ, ವರುಣಾಗೆ ಬಂದ್ಬಿಡಿ. ಸುಮ್ನೆ ಯಾಕೆ ಅಲ್ಲಿ ಹೋಗಿ ಯಾರಾದ್ರೂ ಹೇಳ್ಬೋದು ಯತೀಂದ್ರ ಹೇಳ್ಬೋದು ಅಂತ. ಡಿ ಕೆ ಶಿವಕುಮಾರ್ ಅಧ್ಯಕ್ಷರಲ್ವಾ, ಎರಡು ಕ್ಷೇತ್ರ ಕೇಳ್ಬಿಟ್ರೆ ಸ್ಥಾನಕ್ಕೆ ಅದಕ್ಕೆ ಒಪ್ಪಲ್ಲ. ಡಿ ಕೆ ಶಿವಕುಮಾರ್ ಅದಕ್ಕೆ ನೀವು ಕೋಲಾರ ನಿಂತ್ಕೊಳ್ಳಿ, ವರುಣಾದ್ರೂ ನಿಂತ್ಕೊಳ್ಳಿ, ಒಂದು ಕ್ಷೇತ್ರ ಅಷ್ಟೇ ಅಂತ ಹೇಳೋದು. ಆಮೇಲೆ ಸಿದ್ದರಾಮಯ್ಯ ನಿಂತ್ಕೊಂಡ್ರೆ ಕೋಲಾರದಲ್ಲಿ ಆರಾಮಾಗಿ ಹಾಲು ಕುಡಿತಾರೆ ಡಿ ಕೆ ಶಿವಕುಮಾರ್ ತಣ್ಣಗಾಲಿ ಅಂತ. ಯಾಕೆ ಈ ವಿಷಯ ಹೇಳ್ತಾವ್ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಸಿಎಂ ಕುರ್ಚಿಗಾಗಿ ಫೈಟ್ ಇದೆಯಾ? ಫೈಟ್ ಇದೆ. ಎಸ್, 2013 ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷ ಸಿದ್ದರಾಮಯ್ಯ ಪರಮೇಶ್ವರ್ ಸೋತಿದ್ಕೆ ತಾನೆ ಸಿದ್ದರಾಮಯ್ಯ ಸಿಎಂ ಆಗಿದ್ದು. ಈಗ ಸಿದ್ದರಾಮಯ್ಯ ಗೆದ್ಬಿಟ್ಟೆ ಡಿ ಕೆ ಸಿಎಂ ಆಗಕ್ಕಾಗತ್ತ? ಆಗಲ್ಲ. ಸಿದ್ದರಾಮಯ್ಯ ವರುಣಾಗ ಹೋದ್ರೆ ಗೆಲ್ತಾರೆ, ಕೋಲಾರದಲ್ಲಿ ಹೋದ್ರೆ ಟಫ್ ಐತೆ ಗ್ಯಾರಂಟಿ ಇಲ್ಲ. ಆಗ ಅಂತ ಸುವರ್ಣ ಅವಕಾಶವನ್ನ ಡಿ ಕೆ ಶಿವಕುಮಾರ್ ಯಾಕೆ ಮಿಸ್ ಮಾಡ್ಕೋತಾರೆ? ಹಂಗೆ ಅಂತಿದ್ದಾರೆ, ಗ್ರೌಂಡ್ ಅಲ್ಲಿ ಬೇರೆ ಇದೆ, ಹಂಗೆಲ್ಲ ಬೇರೆ. ಈಗ ನಾವು ನಮ್ ಸರ್ವೆ ಮಾಡಿದಾಗ ಈಗ ಕೋಲಾರಲ್ಲಿ ಒಕ್ಕಲಿಗರು ಪ್ರಬಲ ಜಾಸ್ತಿ. ನೀವು ಹೋಗಿದ್ರಲ್ಲ, ಆಯ್ತಾ, ನೀವು ಹೋಗಿದ್ರಲ್ಲ, ಹೆಂಗೈತೆ ಕೋಲಾರ? ಈಗ ನಾನು 2-3 ಸಲ ಹೋಗಿದ್ದೆ ಕೋಲಾರಗೆ. ಒಂದ್ ಸಲ ಸಿದ್ದರಾಮಯ್ಯ ಬಂದಾಗಲೇ ಹೋಗಿದ್ದೆ. ಏನ್ ಸಿದ್ದರಾಮಯ್ಯ ಬೆಂಬಲಿಗರೆಲ್ಲ ಸಿದ್ದರಾಮಯ್ಯ ಪರವಾಗಿ ಹೇಳ್ತಿರ, ಅದರಲ್ಲಿ ಪೂರಾ ಸಿದ್ದರಾಮಯ್ಯ ಪರವಾದ ಜಾತಿಯವರಲ್ಲಿ ಇದ್ದಿದ್ರೆ ಅವರೇ 180,000 ಓಟಿದೆ ಫುಲ್ಲು ಕುರುಬರದು ಹೊಂದಿದ್ರೆ ನಿರ್ಧಾರ ಮಾಡಬಹುದಾಗಿತ್ತು. ಕುರುಬ ಪ್ಲಸ್ ಅಲ್ಪಸಂಖ್ಯಾತ ಸೇರಿದ್ರೆ ಅಯಿಂದ ಓಟ್ ಸೇರಿದ್ರೆ ಸಿದ್ದರಾಮಯ್ಯ ಅವಕಾಶ. ಹೌದೌದು, ಸೇರ್ಲೇಬೇಕು, ಸೇರಿದ್ರೆ ಮಾತ್ರ. ಈಗಲೇ ಅಲ್ಲಿ ಸಿದ್ದರಾಮಯ್ಯ ಹೋಗಿರೋದಕ್ಕೆ ಕುರುಬರ ಸಂಘದಲ್ಲೇ ಡಿವೈಡ್ ಆಗ್ಬಿಟ್ಟೈತೆ ಅಲ್ಲಿ. ಕುರುಬ ಸಂಘ ಡಿವೈಡ್ ಆಗಿ ಜಗಳ ಆಡಿ ದಿನಕ್ಕೊಬ್ಬೊಬ್ಬರು ಆಡಿಯೋ ಬರ್ತಾರೆ, ಕಂಪ್ಲೇಂಟ್ಗಳು ಬೇರೆ ಕಿತ್ತಾಟಗಳಾಯ್ತಾಯ್ತೆ. ಅಲ್ಪಸಂಖ್ಯಾತೆಯನ್ನು ಗುತ್ತಿಗೆ ತಕೊಂಡವ್ರ ಕಾಂಗ್ರೆಸ್ ಅವ್ರು ನಮ್ಗೆ ಓಟ್ ಹಾಕ್ತಾರೆ ಅಂತ. ಪಾಪ ಸಿದ್ದರಾಮಯ್ಯನ ಸಿದ್ದರಾಮುಲ್ಲಾ ಖಾನ್ ಅಂತ ಕರೆದವ್ರೆ, ಆ ಹೆಸರಿಗಾದ್ರು ಹಾಕ್ಬೇಕಲ್ಲ ಅಂತ. ಜಮೀರ್ ಅಹಮದ್ ಖಾನ್ KCR ಭೇಟಿ ಮತ್ತೆ ಅಲ್ಪಸಂಖ್ಯಾತರ ಇಷ್ಟು ಸೀಟ್ ಬೇಕು, ಅದು ಅಲ್ಪಸಂಖ್ಯಾತರ ಸೀಟ್ ಅದು. ಇಲ್ಲ, ಸಿದ್ದರಾಮಯ್ಯ ಜಮೀರ್ ಜೊತೆ ಮಾತಾಡಿ ಮೊನ್ನೆ ಅದೆಲ್ಲ ಆದ್ಮೇಲೆ ರಹಸ್ಯವಾಗಿ ಮೋಟ್ರಲ್ ಮೀಟಿಂಗ್ ಮಾಡಿದ್ರು. ಆ ರಹಸ್ಯವಾಗಿ ಹೋಗೋ ಮೀಟಿಂಗ್ ಎಲ್ಲ ಮೀಡಿಯಾದಲ್ಲ ಹೋಗ್ಬಿಟ್ಟಿದ್ರು. ಏನ್ ರಾಯ ಇಬ್ರು ಜೊತೆಗೆ ಮಾತಾಡಕ್ ಬಿಡಲ್ಲ ನೀವು? ನಾನು ಮೀಟಿಂಗ್ ಕರೆದಿದ್ನ, ಪ್ರೆಸ್ ಮೀಟ್ ಕರೆದಿದ್ನ, ನಾನು ಕರೆದ ಬರ್ಬೇಕು ತಾನೆ? ಯಾಕೆ ಸುಮ್ಮನೆ ಪ್ರೈವೇಟ್ ಪ್ರೆಸ್ಗೆಲ್ಲ ಬರ್ತೀರ ನೀವು ಅಂತ ಎಲ್ಲ ಕಳ್ಸಿದ್ರು ಮಾಧ್ಯಮದವ್ರನ್ನ. ಪ್ರೈವೇಟ್ನ ಪಬ್ಲಿಕ್ ಮಾಡಿದ್ಯಾರು ಅವ್ರ ಕಡೆಯವರೇ ತಾನೆ ಯಾರೋ ಒಬ್ರು, ಎಲ್ಲ ಬರೀವೆ ಅಂದ್ರೆ. ಹಾಗಾಗಿ ಒಂದು ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಲ್ಲಿ. ಅಂದ್ರೆ ಜಮೀರ್ ಸಿದ್ದರಾಮಯ್ಯ ಹೇಳೋದು ಜಮೀರ್ ಕೇಳ್ತಾರೆ ಸದ್ಯಕ್ಕೆ. ಎಸ್, ಕೋಲಾರದಿಂದ ಎಪಿ ಕ್ಯಾಂಡಿಡೇಟ್ ಕೂಡ ಕಂಟೆಸ್ಟ್ ಮಾಡ್ತಾರೆ, ಎಪಿಯಿಂದ ಕ್ಯಾಂಡಿಡೇಟ್ ಸ್ಪರ್ಧೆ ಮಾಡ್ತಾರೆ. ಅವರು ಮುಸ್ಲಿಂ ಅಭ್ಯರ್ಥಿನ ಇದ್ದಾರೆ, ಅಭ್ಯರ್ಥಿನ ಇದ್ದಾರೆ. ಆಮೇಲೆ ಅಲ್ಪಸಂಖ್ಯಾತರು ನೀವು ಮೊದಲಿನಷ್ಟು ಕಾಂಗ್ರೆಸ್ ನ ಅಪ್ಕೊಂಡು ತಪ್ಕೊಂಡು ಮುದ್ದಾಡ್ತಾರೆ. ಕೋಲಾರಲ್ಲಿ 50,000 ದಲಿತ ಮತಗಳಿದಾವೆ. ಅಲ್ಪಸಂಖ್ಯಾತರಿಗೂ ಅವ್ರದೇ ಆದಂತ ಸ್ವಾಭಿಮಾನ, ಅದನ್ನೇ ಪ್ರಶ್ನೆ ಬರ್ತಾರೆ. ನಿಮ್ಗೆ ಗೊತ್ತಿರಲಿ, ನೀವು ವಿಜಯಪುರದ ಮಹಾನಗರ ಪಾಲಿಕೆ ಚುನಾವಣೆ ನೋಡಿದ್ರಿ ಮತ್ತೆ ಎಲ್ಲಾ ಕಡೆ ನೋಡ್ತಾ ಇದ್ರಿ, ಅಲ್ಪಸಂಖ್ಯಾತರು ನಮ್ಮನ್ನ ಯಾಕೆ ಟಿಶ್ಯೂ ಪೇಪರ್ ತರ ಕಾಂಗ್ರೆಸ್ ಅವರು ಬಳಸ್ಕೊತಾ ಇದಾರೆ ಅನ್ನೋ ಪ್ರಶ್ನೆಯನ್ನ ಎತ್ತಾ ಇದಾರೆ. ಅದಿರಲಿ. ಆಮೇಲೆ ಎರಡನೇ ವಿಚಾರ ಏನು ಅಂತಂದ್ರೆ, ಒಂದು ಸಾರಿ ಏನಾರು ಆಚೆ ಈಚೆ ವ್ಯತ್ಯಾಸ ಆಗ್ತೈತೆ ಅಂತ ಅವ್ರಿಗೆ ಅನ್ಸಿದ್ರೆ ಅಲ್ಪಸಂಖ್ಯಾತರಿಗೆ ಅವ್ರವ್ರ ನಿರ್ಧಾರ ತಗೋತಾರೆ. ಕೋಲಾರಲ್ಲಿ ಏನ್ ತೊಂದರೆ ಆಗಿದೆ ಸದ್ಯಕ್ಕೆ ಅಂದ್ರೆ, ಸಿದ್ದರಾಮಯ್ಯ ನೆಗೆಟಿವ್ ಆಗ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಈಗ ಈಗ JDS ಮತ್ತೆ BJP ಕೋಲಾರಲ್ಲಿ ಒಂದಾಗ್ಬೇಕು. ಸುಹೈಲ್ ದಿಲ್ ನವಾಜ್ ಅಂತ
ಸುಹೇಲ್ ದಿಲ್ ನವಾಜ್ ಅಂತ ಇಎಪಿ ಆಸ್ಪಿರೆಂಟ್ ಬಹುತೇಕ ಕ್ಯಾಂಡಿಡೇಟ್. ಅವ್ರ ತಂದೆ ಎಂ ಎಲ್ ಆಗಿದ್ರು ಜಮಾನದಲ್ಲಿ. ಹೌದಾ? ಹೌದು, ಅವ್ರ ತಂದೆ ಕೋಲಾರದ ಎಂ ಎಲ್ ಆಗಿದ್ರು. 100% ಓಕೆ. ಆಯ್ತಾ, ಅವ್ರ ಹೆಸರು ನೆನಪರ್ತಿಲ್ಲ, ಅವ್ರ ಎಂ ಎಲ್ ಎ ಮಗ, ಎಕ್ಸ್ ಎಂ ಎಲ್ ಎ ಮಗ. ಓಕೆ ಓಕೆ. ಜೆಡಿಎಸ್ ಹೇಳಿದ್ರು ಅವರು, ಈಗ ಹೇಳಿದ್ರಲ್ಲ ಹೆಸರು ಸುಹೇಲ್, ಈ ಮೊದಲು ಜೆಡಿಎಸ್ ಹೇಳಿದ್ರು, ಅದಾದ್ಮೇಲೆ ಎ ಪಿ ಬಂದಿದ್ದಾರೆ, ಎ ಪಿ ಆಸ್ಪಿರೆಂಟ್ ಆಗಿದ್ದಾರೆ, ಅವ್ರ ತಂದೆ ಮಾಜಿ ಎಂ ಎಲ್ ಎ. ಓಕೆ. ಕೆ ಎನ್ ನಸೀರ್ ಅಹಮದ ಇಲ್ಲ ಅಬ್ದುಲ್ ಲತೀಫಾ ಏನಾಗಿದೆ, ಇನ್ನು ಆಪು ಇವೆಲ್ಲ ಬೇರೆ ಬೇರೆ ಯಾರು ಆಪ್ ಇಟ್ಟಿಲ್ವಲ್ಲ ಇಲ್ಲಿ. ಸೊ ಹಾಗಾಗಿ ವರ್ತೂರ್ ಪ್ರಕಾಶ್ ಸಿಎಂ ಅರ್ಶಿನ ಸಿದ್ದರಾಮಯ್ಯ ಅಂದಾಗ ಸಹಜವಾಗಿ ಈ ಕ್ಷಣಕ್ಕೆ ಸಿದ್ದರಾಮಯ್ಯ ಕೋಲಾರದಲ್ಲಿ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಳೆದ ತಿಂಗಳು ಸಿಎಂ ಅರ್ಶಿನಾಥ್ ಇತ್ತು ಜೆಡಿಎಸ್. ಸಿದ್ದರಾಮಯ್ಯ ಎಂಟ್ರಿಯಿಂದ ಆದಂತ ಬದಲಾವಣೆ ಏನು ಅಂತಂದ್ರೆ, ಕೋಲಾರ ಜೆಡಿಎಸ್ ಇಂದ ಕಾಂಗ್ರೆಸ್ ಕಡೆಗೆ ತಿರುಗ್ತು. ಆಮೇಲೆ ಅಲ್ಲಿ ಒಕ್ಲೇರೆ, ನರಸಾಪುರ, ಅದಾದ್ಮೇಲೆ ವೇಮಗಲ್, ಈ ಮೂರು ಇಂಪಾರ್ಟೆಂಟ್. ವೇಮಗಲ್ ಮೊದಲೇ ಕ್ಷೇತ್ರ ಆಗಿತ್ತು, ಕೃಷ್ಣ ಬೈರೇಗೌಡ, ಕೃಷ್ಣ ಬೈರೇಗೌಡ ಮತ್ತೆ ಸುದರ್ಶನ್ ಅವ್ರ ಪ್ರಾಬಲ್ಯ ಇದೆ ಈಗಲೂ. ಇಬ್ರು ಸ್ಥಳೀಯರು ಈ ಮೂರು ಭಾಗದಲ್ಲಿ, ನರಸಾಪುರ, ವೇಮಗಲ್, ಒಕ್ಲೇರೆ ಭಾಗದಲ್ಲಿ ಅತಿ ಹೆಚ್ಚು ಓಟ್ ಪಡೆಯೋದು ವರ್ತೂರ್ ಪ್ರಕಾಶ್, ಅದಕ್ಕೆ ಡ್ಯಾಮೇಜ್ ಆಗ್ಬೋದು. ಆಮೇಲೆ ಒಕ್ಲಿಗರು ಒಂದು 45,000 ಓಟ್ ಏನು ಒಕ್ಲಿಗರು ಇದ್ದಾರೆ, ಅದರಲ್ಲಿ ಮುಸ್ಕೊಕ್ಲಿಗರು ಜೆ ಡಿ ಎಸ್ ಓಟ್ ಹಾಕಲ್ಲ, ಅವರು ವರ್ತೂರ್ ಬೆಂಬಲಿಗರು. ಒಂದು 10-12,000 ಮತಗಳು ಅಲ್ಲಿ ಕೋಲಾರಲ್ಲಿದ್ದಾವೆ ಮುಸ್ಕೊಕ್ಲಿಗರು. ಮರ್ಸೋಕ್ಲಿಗರು 30,000 ಓಟ್ಸ್ ಇದ್ದಾವೆ, ಅವರು ಸಾಲಿಡ್ ಆಗಿ ಜೆ ಡಿ ಎಸ್ಗೆ ಹೋಗುತ್ತೆ, ಇದೋಗುತ್ತೆ ಅಲ್ಲಿ ಒಕ್ಲಿಗರು ಡಿವೈಡ್ ಆಗುತ್ತೆ. ಈ ಮೂರು ಹೋಬಳಿಗಳಲ್ಲಿ ಕಾಂಗ್ರೆಸ್ಗೆ ಇವ್ರಿಗೆ ಟರೆ ಕೊಟ್ಟಿದ್ದಾರೆ, ಕೃಷ್ಣ ಬೈರೇಗೌಡರಿಗೆ, ಸುದರ್ಶನ್ಗೆಲ್ಲ. ಸೊ ಅವ್ರು ಹೆಲ್ಪ್ ಮಾಡ್ಬೋದು. ಆಮೇಲೆ ಅಲ್ಪಸಂಖ್ಯಾತ ಮತಗಳು, ದಲಿತ ಮತಗಳು. ಬಟ್ ಏನ್ ಬೈರೇಗೌಡರು ಇಲ್ಲಿ ಬ್ಯಾಟರೇಪುರ ಚುನಾವಣೆ ಮಾಡಬೇಕು ಅಲ್ಲ, ಇಲ್ಲಿ ಮಾಡ್ತಾರೆ ಚುನಾವಣೆ. ಅಲ್ಲಿ ಇಲ್ಲ, ಅವ್ರ ತಂದೆ ಬೈರೇಗೌಡರ ಪ್ರಾಬಲ್ಯ ಇನ್ನೂ ಇದೆ ಹಾಗಾಗಿ. ಸೊ ನಿಂತ್ಕೊಂಬೋದು, ಒಂದು ಮಾತುಗಳು ವರ್ಕೌಟ್ ಆಗ್ಬೋದು ಅಂತ. ಐ ಅಗ್ರಿ. ಸಿದ್ದರಾಮಯ್ಯ ರಾಜ್ಯದ ನಾಯಕರು, ಸಿದ್ದರಾಮಯ್ಯ ರಾಷ್ಟ್ರದ ಮಟ್ಟದ ನಾಯಕರು. ಇಲ್ಲಿ ಕೃಷ್ಣ ಬೈರೇಗೌಡರು ಬ್ಯಾಟರಾಯನಪುರ ಚುನಾವಣೆ ಮಾಡದೆ ಅಲ್ಲಿ ಕೋಲಾರಕ್ಕೆ ಹೋಗಿ ನಿಂತ್ಕೊಳ್ಳಕ್ಕಾಗದ? ನಿಂತ್ಕೊಳಕ್ ಆಗಲ್ಲ, ಮುಖಂಡರೇ ಮಾತುಕತೆ ನಡೆಸಬಹುದು. ಅದೇ ಪಾಸಿಟಿವ್ ಆಗ್ಬೋದು, ಬಟ್ ನೆಗೆಟಿವ್ ಏನಂದ್ರೆ ಸಿದ್ದರಾಮಯ್ಯ ನಿಂಗೆ ಆಗಲ್ಲ, ಇದು ಇನ್ನು 3 ತಿಂಗಳು ಹಿಂಗೆ ಹೋಗಿ ಆಗಲ್ಲ. ಯಾಕಂದ್ರೆ ಬೂತ್ ಮಟ್ಟದ ಕಾರ್ಯಕರ್ತರು ಇಲ್ಲ ಕಾಂಗ್ರೆಸ್ಗಲ್ಲಿ. ಹೌದಾ? ದೊಡ್ಡ ಹಿನ್ನಡೆ ಕಾಂಗ್ರೆಸ್ಗೆ, ಅದನ್ನ ಸರಿ ಮಾಡ್ಕೊಬೇಕು. ಈಗಾಗಲೇ ಕೆಲವೊಂದಿಷ್ಟು ನಾಯಕರಿಗೆ ವಸ್ತುಗಳನ್ನು ಕೊಟ್ಟು ಬೂತ್ ಮಟ್ಟದಲ್ಲಿ ರೆಡಿ ಮಾಡೋಕೆ ಹೇಳಿದ್ದಾರೆ ಕಾಂಗ್ರೆಸ್. ಅದು ಆಗ್ಬೇಕು. ಅದು ಆಗಿಲ್ಲ ಅಂದ್ರೆ ಈಗ ಬಿಜೆಪಿ ಬೂತ್ ಬೂತ್ಗೂ 20-30 ಕಾರ್ಯಕರ್ತನ ಹಾಕಿ ಒಂದೊಂದೆಲ್ಲ ಮಾಡಿ ರೆಡಿ ಮಾಡ್ತಿದೆ ಎಲ್ಲಾ ಕಡೆಯನ್ನು. ಜೆ ಡಿ ಎಸ್ಗೆ ಅದರದೇ ಆದಂತ ಓಟ್ಸ್ ಇದೆ, ಕಾಂಗ್ರೆಸ್ಗೆ ಅಲ್ಲಿ ನಾಯಕತ್ವ ಇರಲ್ಲ. ಕೋಲಾರ ಸಿಟಿಗೆ ಎಲ್ಲ ಕಿತ್ತಾಡ್ತಾ ಇದ್ರು. ಈಗ ಸಿದ್ದರಾಮಯ್ಯ ಹೋಗಿರೋದ್ರಿಂದ ಆ ಬೂತ್ ಮಟ್ಟದ ಕಾರ್ಯಕರ್ತರು ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ 2 ತಿಂಗಳಿಗೆ ಇದೇ ಸಿಚುವೇಶನ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸದ್ಯಕ್ಕೆ ಸಿದ್ದರಾಮಯ್ಯ ಮುನ್ನಡೆ ಇದ್ದಾರೆ, ನೋಡೋಣ.